ಏಷ್ಯನ್ ಪ್ರಿನ್ಸ್ ಧ್ರುವ ಚಾ ತಮ್ಮ ಮುಂದಿನ ಸಿನಿಮಾದ ಹೆಸರನ್ನು ರಿವೀಲ್ ಮಾಡಿದ್ದಾರೆ ಸದ್ಯ ಪೊಗುರು ಚಿತ್ರವನ್ನು ಮುಗಿಸಿದ್ದು ಅದು ಬಿಡುಗಡೆಗೆ ಸಿದ್ಧವಾಗುತ್ತಿರುವಾಗ ತಮ್ಮ ಮುಂದಿನ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ ಇದುವರೆಗೂ ಕೇವಲ ಮೂರು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದರೂ ಚಂದ್ರಮನದಲ್ಲಿ ಭಾರಿ ಸದ್ದು ಮಾಡಿರುವ ಧ್ರುವ ಬಹಳಷ್ಟು ಅಭಿಮಾನಿಯನ್ನು ಹೊಂದಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅದೂರಿ ಚಿತ್ರದ ಮೂಲಕ ಸಿನಿಮಾಗೆ ಪಾದಾರ್ಪಣೆ ಮಾಡಿದ ಅವರು ತಮ್ಮ ನಾಲ್ಕನೇ ಚಿತ್ರ ಪೊಗರಿನಿಂದ ಬಹಳಷ್ಟು ಸುದ್ದಿಯಾಗಿದ್ದರು ಈಗ ತಮ್ಮ ಟ್ವಿಟರ್ ನಲ್ಲಿ ಅವರ ಮುಂದಿನ ಐದನೇ ಚಿತ್ರದ ಟೈಟಲ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಟ್ವಿಟರ್ ನಲ್ಲಿ ಧ್ರುವ ಸಜ್ಜಾ ಫಿಫ್ತ್ ಮೂವಿ ನೇಮಸ್ ದುಬಾರಿ ಜೈ ಆಂಜನೇಯ ಎಂದು ಟ್ವೀಟ್ ಮಾಡಿದ್ದಾರೆ ಹಾಗೆ ದುಬಾರಿ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ಸಿನಿಮಾದಲ್ಲಿ ಟ್ಯಾಪಿಂಗ್ ಮ್ಯೂಸಿಕ್ ಜೊತೆ ಪವರ್ಫುಲ್ ಡೈಲಾಗ್ಗಳಿರಲಿದ್ದು ವೀಕ್ಷಕರಿಗೆ ಇದು ವಿಶುವಲ್ ಟ್ರೀಟ್ ಆಗಲಿದೆ ಎಂದು ಟೀಸರ್ನಲ್ಲಿ ಹೇಳಲಾಗಿದೆ ಈ ಚಿತ್ರವನ್ನು ನಿರ್ದೇಶಕ ನಂದಕಿಶೋರ್ ನಿರ್ದೇಶನ ಮಾಡಲಿದ್ದು ಉದಯ್ ಕುಮಾರ್ ಮೆಹ್ತಾ ನಿರ್ಮಾಪಿಸಲಿದ್ದಾರೆ ಚಿತ್ರದಲ್ಲಿ ದೊಡ್ಡಣ್ಣ ಹಾಗೂ ತಾರಾ ಅವರು ಮುಖ್ಯ ಪಾತ್ರಗಳಲ್ಲಿ ನಡೆಸಲಿದ್ದಾರೆ ಸಿನಿಮಾದ ಮುಹೂರ್ತ ಬೆಂಗಳೂರಿನ ದೇವಾಲಯವೊಂದರಲ್ಲಿ ನಡೆದಿದೆ ಇದೇ ಸಮಯದಲ್ಲಿ ಸಿನಿಮಾದ ಬಗ್ಗೆ ಮಾಹಿತಿ ನೀಡಿದ ನಿರ್ಮಾಪಕ ಉದಯ್ ಮೆಹ್ತಾ ಇದೇ ತಿಂಗಳ ಕೊನೆಯಲ್ಲಿ ಶೂಟಿಂಗ್ ಆರಂಭವಾಗಲಿದ್ದು ಬೆಂಗಳೂರು ಮಂಡ್ಯ ಮತ್ತು ವಿದೇಶಗಳಲ್ಲಿ ಶೂಟಿಂಗ್ ನಡೆಯಲಿದೆ ಎಂದಿದ್ದಾರೆ ಇನ್ನು ಟೀಸರ್ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಪಾತ್ರ ಚಿತ್ರದಲ್ಲಿ ಹೇಗಿರಲಿದೆ ಎಂದು ಕಾದು ನೋಡಬೇಕಾಗಿದೆ